ಈ 11 ವರ್ಷದ ಬಾಲಕ ಹುಟ್ಟಿನಿಂದಲೇ ಎಂಡೋಸಲ್ಫಾನ್ ಪೀಡಿತ. ಆದರೆ ಇಂದು ವಿಶೇಷ ಪ್ರತಿಭೆಯ ಮೂಲಕವೇ ಎಲ್ಲರ ಗಮನ ಸೆಳೆಯುತ್ತಿದ್ದಾನೆ. ಲಾಕ್ಡೌನ್ ಸಂದರ್ಭದಲ್ಲಿ ಬೆಳಕಿಗೆ ಬಂದ ಈ ಹುಡುಗನ ಪ್ರತಿಭೆಗೆ ಆತನ ಪಾಲಕರೇ ಅಚ್ಚರಿಗೊಳಗಾಗಿದ್ದಾರೆ. ಈ ಬಾಲಕನ ವಿಶೇಷ ಟ್ಯಾಲೆಂಟ್ ಆದರೂ ಏನು? ಈ ಪುಟ್ಟ ಪೋರನ ಸಾಧನೆಯ ಹಿಂದಿನ ಕಹಾನಿ ಏನು? ನೋಡೋಣ ಬನ್ನಿ ನಮ್ಮ ಇಂದಿನ ಈ ಸೂಪರ್ ಸ್ಟೋರಿಯಲ್ಲಿ. ಈ ಬಾಲಕ ಯಲ್ಲಾಪುರದ ಕಾಳಮ್ಮ ನಗರದ ಶಾರದಾ ಗಲ್ಲಿಯ ನಿವಾಸಿಯಾದ ಸಲೀಂ ಶೇಖ್ ಹಾಗೂ ಮಮತಾಜ್ ಬೇಗಂ ದಂಪತಿಗಳ ಎರಡನೇ ಪುತ್ರ. ಈ ವಿಶೇಷ ಚೇತನ ಬಾಲಕನ ಹೆಸರು ಅಬ್ದುಲ್ ಮತೀನ್. ವಯಸ್ಸು 11 ವರ್ಷ. ಯಲ್ಲಾಪುರ ಪಟ್ಟಣದ ಮದರ್ ತೆರೇಸಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 6ನೇ ತರಗತಿ ಓದುತ್ತಿದ್ದಾನೆ. ತನ್ನ ವಿಶೇಷ ಪ್ರತಿಭೆಯ ಮುಖಾಂತರ ಹೆಸರಾಗುತ್ತಿದ್ದಾನೆ. ಈ ಬಾಲಕನ ಟ್ಯಾಲೆಂಟ್ ನೋಡಿದರೆ ನೀವೇ ಬೆಚ್ಚಿ ಬೀಳ್ತೀರಾ. ಅದೇನದು ಅಂತ ಟ್ಯಾಲೆಂಟ್ ಅನ್ಕೊಂಡ್ರಾ? ಈತನಿಗೆ ಆಂಗ್ಲ ಭಾಷೆಯ ಯಾವುದೇ ಶಬ್ದವನ್ನ ಕೇಳಿದರೂ ಸಾಕು, ತಕ್ಷಣದಲ್ಲಿ ಆ ಶಬ್ದದ ಸ್ಪೆಲ್ಲಿಂಗ್ ಅನ್ನ ಸರಾಗವಾಗಿ ಉಲ್ಟಾ ಹೇಳುತ್ತಾನೆ. ನಿಮಿಷಕ್ಕೆ 30-40 ಶಬ್ದಗಳವರೆಗೆ ಸ್ಪೆಲ್ಲಿಂಗ್ಗಳನ್ನ ಉಲ್ಟಾ ಹೇಳುವ ಕಲೆಯನ್ನ ಕರಗತ ಮಾಡಿಕೊಂಡಿದ್ದಾನೆ. Mysore E-R-O-S-Y-N Encyclopedia A-I-D-E-P-O-L-C-Y-C-N-P Observation N-O-I-T-A-S-R-N-O-I-T-A-G-R-E-S-B Gravitational L-A-N-O-I-T-A-V-A-R-E-S-B. ಕಳೆದ ಲಾಕ್ಡೌನ್ ಸಂದರ್ಭದಲ್ಲಿ ತಂದೆ ಸಲೀಂ ಶೇಖ್ ಅಬ್ದುಲ್ ಮತೀನ್ ವಾಕಿಂಗ್ ಎಂದು ತೆರಳುತ್ತಿರುವಾಗ ಮಗ ಅಬ್ದುಲ್ ಅಕ್ಕಪಕ್ಕದ ಅಂಗಡಿಗಳ ಬೋರ್ಡ್ನಲ್ಲಿನ ನಾಮಫಲಕಗಳ ಸ್ಪೆಲ್ಲಿಂಗ್ಗಳನ್ನ ಉಲ್ಟಾ ಹೇಳುತ್ತಿದ್ದ. ಇದನ್ನ ಗಮನಿಸಿದ ಆತನ ತಂದೆ ಹಾಗೆ ಬಾಯಿಗೆ ಬಂದಂತೆ ಇವನು ಹೇಳುತ್ತಿದ್ದಾನೆ ಎಂದು ನಿರ್ಲಕ್ಷ್ಯ ಮಾಡಿದ್ರಂತೆ. ಆದರೆ ಕ್ರಮೇಣ ಈತ, ಅಪ್ಪ ನಾನು ನಿಜವಾಗಿಯೂ ಸ್ಪೆಲ್ಲಿಂಗ್ಗಳನ್ನ ಕ್ರಮಬದ್ಧವಾಗಿ ಶಬ್ದದ ಹಿಂಬದಿಯಿಂದ ಹೇಳುತ್ತೇನೆ, ದಯವಿಟ್ಟು ಗಮನಿಸಿ ಎಂದಾಗ ಆತನ ತಂದೆ 10 ಶಬ್ದಗಳನ್ನ ತಯಾರಿಸಿ ಕೇಳಿದರಂತೆ. ಎಲ್ಲಾ ಶಬ್ದಗಳನ್ನ ಸರಾಗವಾಗಿ ರಿವರ್ಸ್ ಸ್ಪೆಲ್ಲಿಂಗ್ ಹೇಳುತ್ತಾನೆ. ಅಷ್ಟೇ ಅಲ್ಲದೆ ಜನ್ಮ ದಿನಾಂಕವನ್ನ ಹೇಳಿದರೆ ಅರೆ ಕ್ಷಣದಲ್ಲಿ ಆ ದಿನದ ವಾರವನ್ನ ಹೇಳಬಲ್ಲ. ಬಾಲಕನ ತಲೆಯಲ್ಲಿ 400 ವರ್ಷಗಳ ಕ್ಯಾಲೆಂಡರ್ ಇದೆ ಎನ್ನಬಹುದು. ಸದ್ಯ ಈತ ಇಂಗ್ಲಿಷ್ ಭಾಷೆಯ ಉಲ್ಟಾ ಸ್ಪೆಲ್ಲಿಂಗ್ ಹೇಳುವ ಸ್ಪರ್ಧೆಯಲ್ಲಿ ದಾಖಲೆ ಸೃಷ್ಟಿಸುವ ಸನಿಹದಲ್ಲಿದ್ದಾನೆ. ನನ್ನ ಹೆಸರು ಅಬ್ದುಲ್ ಮತೀನ್. ನಾನು ಮದರ್ ತೆರೇಸಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಯಲ್ಲಾಪುರಲ್ಲಿ 6th ಸ್ಟ್ಯಾಂಡರ್ಡ್ ಕಲಿತೀನಿ. ಮತ್ತು ನನ್ನ ಹತ್ರ ಸ್ಪೆಷಲ್ ಟ್ಯಾಲೆಂಟ್ಸ್ ಏನಂದ್ರೆ, ಒಂದೊಂದು ನೀವು ಯಾವುದೂ ರಿವರ್ಸ್ ಒಂದು ವರ್ಡ್ ಹೇಳಿದ್ರೆ ಅದನ್ನು ರಿವರ್ಸ್ ಸ್ಪೆಲ್ಲಿಂಗ್ ಹೇಳ್ತೇವೆ. ಮತ್ತು ನೀವು ಅಟ್ ಅ ಟೈಮ್ 50-70-100 ವರ್ಡ್ಸ್ ಅಟ್ ಅ ಟೈಮ್ ಹೇಳಿದ್ರಿ ಒನ್ಸ್. ಮತ್ತು ನಾನು ಅದನ್ನ ಎಲ್ಲ ಈಗ 52 ನಂಬರ್ ಮೇಲೆ ಯಾವ್ದು ವರ್ಡ್ ಇತ್ತು ಅದನ್ನ ಹೇಳ್ತೆ. ಮತ್ತು 52 ವರ್ಡ್ ಈಗ ನೀವು ಒಂದು ವರ್ಡ್ ಹೇಳಿದ್ರಿ ಅದು ನಂಬರ್ ಎಷ್ಟಿತ್ತು ಅದನ್ನ ಹೇಳ್ತೆ. ಮತ್ತು ನಿಮ್ಮದು ಯಾವುದು ಡೇಟ್ ಆಫ್ ಬರ್ತ್ ಹೇಳಿ, ಈಗ ಎಕ್ಸಾಂಪಲ್ ಇಂಡಿಪೆಂಡೆನ್ಸ್ ಯಾವುದು ಇರಲಿ ಅದು ಕೇಳಿದ್ರೆ ನಾ ಹೇಳ್ತೇನೆ. First date is the date of independence. Okay. 1947, year, month, August, day 15. Friday. Yeah. Second one is Republic Day, year 1950, month, January, day 26. Thursday. 2002. Okay. April. Next. 5. Friday. 2002, October. Okay, next. Third. Thursday. 1991, March 26. Tuesday. First day is this Independence Day. 1947. Next. August. Next. 15. Friday. Next day is Republic Day. 1950. Next. January. Next. 26. Please repeat once. 1950. Next. January. Next. 26. Thursday. ಓಕೆ, ಈಗ ನಾನು ಕೆಲವೊಂದಿಷ್ಟು ಇಯರ್ಸ್ ಕೇಳ್ತೀನಿ.
ಅದನ್ನ ಸ್ಪೆಷಲ್ ಡೇಸ್ ಅದ್ರದ್ದು ವೀಕ್ ಹೆಸರು ಹೇಳ್ಬೇಕು. ಓಕೆ, ಇದು ಇಂಡಿಪೆಂಡೆನ್ಸ್ ಡೇ 15th August 1947, ಫ್ರೈಡೇ. ಓಕೆ, ರಿಪಬ್ಲಿಕ್ ಡೇ 26th January 1950, ಥರ್ಸ್ಡೇ. 2002 April 5th, 2002 April 5th, ಫ್ರೈಡೇ. ಓಕೆ, 2002 October 3rd, ಥರ್ಸ್ಡೇ. ಓಕೆ, ಇನ್ನು ಈತನ ಸಾಮರ್ಥ್ಯವನ್ನ ಕಂಡ ತಂದೆ ಸಲೀಂ ಕಳೆದ ಒಂದು ವರ್ಷದ ಹಿಂದೆ ಮಾಧ್ಯಮಗಳಿಗೆ ತಿಳಿಸಿ ತನ್ನ ಮಗನ ಸಾಮರ್ಥ್ಯವನ್ನ ಹೊರ ಜಗತ್ತಿಗೆ ಪರಿಚಯಿಸಿಕೊಟ್ಟರು. ಈತನ ಈ ವಿಶಿಷ್ಟ ಕಲೆಯ ಬಗೆಗೆ ಬಲ್ಲವರಲ್ಲಿ ಕೇಳಿದಾಗ, ಇದೊಂದು ವಿಶೇಷ ಪ್ರತಿಭೆ, ಎಲ್ಲರಿಗೂ ಈ ಕೌಶಲ್ಯ ಇರುವುದಿಲ್ಲ, ಜಗತ್ತಿನಲ್ಲಿ ಕೆಲವೇ ಕೆಲವರಲ್ಲಿ ಮಾತ್ರ ಇಂಥ ಅಪರೂಪದ ಪ್ರತಿಭೆ ಇರುತ್ತದೆ ಎಂಬ ವಿಷಯ ತಿಳಿಯಿತು ಎನ್ನುತ್ತಾರೆ ಅಬ್ದುಲ್ ಮತೀನ್ ತಂದೆ ಸಲೀಂ ಶೇಖ್. Free, ERF, Soda, EDUS, Date, ETAD, Bat, TAD, Chocolate, ETALOCOHC, Elephant, ENAHPELE, Donkey, YETNOD, Peacock, KCOC, AEP, Significance, ECLACIF, INGIS, Galapagos, RUPALTY, Immediately, YTELAIDEMMI, Encyclopedia, AIDEPOLCYCLB. ವಿಷಯ ತಿಳಿದ ಪಟ್ಟಣದ ಮಾಸ್ಟರ್ ಮೈಂಡ್ ಟ್ರೇನರ್ ಯೋಗೇಶ್ ಶಾನ್ಬಾಗ್ ಸಹ ಅಬ್ದುಲ್ ಮತೀನ್ಗೆ ಪ್ರೋತ್ಸಾಹ ನೀಡುತ್ತಿದ್ದು ಗಣಿತ ಹಾಗೂ ಇತರ ಕೌಶಲ್ಯಗಳ ತರಬೇತಿ ನೀಡುತ್ತಿದ್ದಾರೆ. ಮಗನ ವಿಶೇಷ ಸಾಧನೆಯನ್ನ ದೇಶ ಹಾಗೂ ರಾಷ್ಟ್ರಮಟ್ಟದಲ್ಲಿ ಗುರುತಿಸುವಂತಾಗಬೇಕು. ಅಷ್ಟೇ ಅಲ್ಲದೆ ಲಿಮ್ಕಾ ಗಿನ್ನಿಸ್ ದಾಖಲೆಗೆ ಪ್ರಯತ್ನಿಸುವ ಮಹದಾಸೆ ಇದೆ ಎಂದು ಹೇಳುತ್ತಾರೆ ಬಾಲಕನ ತಂದೆ ಶೇಖ್ ಸಲೀಂ. ಇವರು ಹುಟ್ಟಿದಾಗಿಂದ ಭಾಳ ಸ್ವಲ್ಪ ಇನ್ನೂ ಸ್ವಲ್ಪ ಇನ್ಫೆಕ್ಟೆಡ್ ಆಗಿತ್ತು. ಇವ್ರದ್ದು ಕ್ಲಿನಿಕಲ್ ಬೋನ್ಸ್ ಇದೆ, ನಿನಗೆ ಕ್ಲಿನಿಕಲ್ ಬೋನ್ಸ್ ಇಲ್ಲ. ಹುಟ್ಟಿದಾಗ ಒಂದು ತಲೆ ಭಾಳ ದೊಡ್ಡದು, ಒಂದು ಚಿತ್ರ ಇದ್ದಿದ್ದ. ನಂತರ ಕ್ರಮೇಣ ನಾವು ಅವನಿಗೆ ಶಾಲೆಗೆ ಸೇರಿಸ್ಬೇಕಂತ ಇದು ಮಾಡಿದ್ರು. ಆದರೆ ಅವನು ಶಾಲೆಗೆ ಹೋಗೋ ಪರಿಸ್ಥಿತಿ ಒಳಗಿಲ್ಲ, ಇದು ಭಾಳ ವೀಕ್ ಇದ್ದ. ಒಂದೆರಡು ವರ್ಷ ಲೇಟ್ ಮಾಡಾಕಿದ್ರು. ಕಡೆಗೆ ಹಿಂಗೆ ಒಂದತ್ತಿ ಎರಡತ್ತಿ ಮುಗಿಸ್ತಾ ಈಗ ಲಾಕ್ಡೌನ್ ಟೈಮ್ದಲ್ಲಿ ಹೊರಗೆ ಹೋಗುವಾಗ ನನಗೆ ಅವನು ಕೇಳ್ದ, ಅಪ್ಪ ನಾನು ಯಾವುದೇ ಸ್ಪೆಲ್ಲಿಂಗ್ಸ್ ನಿಂತು ಕೇಳು, ನನಗೆ ರಿವರ್ಸ್ ಹೇಳ್ತೀನಿ ಅಂತ ಹೇಳ್ದ. ನಾನು ಏನು ಅಂತ ಕೇಳಿದೆ, ಇಲ್ಲ ನೀವು ಅದು ವರ್ಡ್ ಕೇಳಿ ಅಂತ ಹೇಳಿ, ನಾನು ರಿವರ್ಸ್ ಹೇಳ್ತೀನಿ. ಕಡೆಗೆ ನಾನು ಕೇಳಿದಾಗ ನೋಡಿದ್ರೆ ಇದ್ರಲ್ಲಿ ಆ ವರ್ಡು ಭಾಳ ಫಾಸ್ಟಾಗಿ ನೀವು ರಿವರ್ಸ್ ಹೇಳ್ತಿದ್ದ. ಕಡೆಗೆ ನಂಗೆ ಗೊತ್ತಾಯ್ತು ಇವ ಇದ್ರಲ್ಲಿ ಇದ್ದಂತ. ನನ್ನ ಕಡೆಗೆ ಡಿಕ್ಷನರೀಸ್ ಎಲ್ಲ ನೋಡಿದೆ, ಡಿಕ್ಷನರೀಸ್ ನೋಡಿ ಕೇಳಿದಾಗಲೂ ಅವ ಕರೆಕ್ಟ್ ಆ ವರ್ಡ್ಸ್ ಎಲ್ಲ ಪರ್ಫೆಕ್ಟ್ ಹೇಳ್ದ. ಕಡೆಗೆ ನಾನು ಮಾಧ್ಯಮದವರಿಗೆ ಹೇಳಿ ಅವರೆಲ್ಲ ನನಗೆ ಸಹಾಯ ಸಹಕಾರ ಮಾಡಿದ್ರು ಮಾಧ್ಯಮದವರು. ಕಡೆಗೆ ನಾನು ಇವರ ಕೆಲವು ಶಾಲೆಯ ಅವರ ಪ್ರಾಂಶುಪಾಲರು ಹೇಳಿದ್ರು, ಮದರ್ ತಿರುಚಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಯಲ್ಲಾಪುರದಲ್ಲಿ ಓದ್ತಾ ಇದ್ದಾನೆ, ಈಗ 6th standard. ಅವನ ಪ್ರತಿಭೆಯನ್ನು ನೋಡಿ ಇಲ್ಲಿ ಶಾಲೆಯವರು ಅವರೆಲ್ಲ ಅವನಿಗೆ ಈಗ 5th standardಿಂದ ಡೈರೆಕ್ಟ್ ಈಗ 6th standardಿಂದ ಪ್ರಮೋಟ್ ಮಾಡಿದ್ದಾರೆ. ಅದೇ ಇವನು ಒಂದು ಇದಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ನೀವೆಲ್ಲ ಅವನಿಗೆ ಸ್ವಲ್ಪ ಪ್ರೋತ್ಸಾಹ ನೀಡಿ ಅನ್ನೋ ಒಂದು ಪ್ರತಿಭೆಯನ್ನು ನೀವು ಸ್ವಲ್ಪ ತಂಗೀಕರಿಸಬೇಕು. ಮತ್ತು ಸ್ಪೆಷಲ್ ಆಗಿ ನಾನು ಕರಾವಳಿ ಮುಂಜಾವ ಪತ್ರಿಕೆಗೆ ಮತ್ತು ಡಿಜಿಟಲ್ ಚಾನೆಲ್ ಇವರಿಗೆ ನಾನು ನನ್ನ ಕಡೆಯಿಂದ ಬಹಳಷ್ಟು ಆಭಾರಿಯಾಗಿದ್ದೇನೆ. ಕರಾವಳಿ ಮುಂಜಾವ ಡಿಜಿಟಲ್ಗಾಗಿ ಅಕ್ಷಯ್ ಶೆಟ್ಟಿ, ರಾಮನ್ಗುಳಿ. ಅಬ್ಬಾ ಎಂಥ ಪ್ರತಿಭೆ ಅಲ್ವಾ, ನಿಜ. ಇಂತಹ ಪ್ರತಿಭೆಗಳು ನಿಮ್ಮಲ್ಲಿದ್ದರೆ ಅಥವಾ ನಿಮ್ಮ ಆಸುಪಾಸು ಇದ್ದರೆ ದಯವಿಟ್ಟು ನಮಗೆ ತಿಳಿಸಿ, ನಾವು ಅವರನ್ನು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಮೂಲಕ ಇನ್ನಷ್ಟು ಜನರಿಗೆ ಪರಿಚಯ ಮಾಡಿಸುವ ಪ್ರಯತ್ನ ಮಾಡ್ತೇವೆ. ಇದೇ ಈ ಹೊತ್ತಿನ ಸೂಪರ್ ಸ್ಟೋರಿ. ನಮಸ್ಕಾರ.